ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ 42 ಅಡಿ ಎತ್ತರದ ರಾವಣ ಪ್ರತಿಕೃತಿ ದಹನ. ರಾಮಲೀಲಾ ಉತ್ಸವ ಸಮಿತಿಯಿಂದ ಅದ್ಧೂರಿ ಕಾರ್ಯಕ್ರಮ. ಜನರಿಂದ ಕೆಕೆ ಘೋಷಣೆ. ಭಾಲ್ಕಿಯ ಹಿರಿಮಠ ಸಂಸ್ಥಾನದಲ್ಲಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ನಿಮಿತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ವಚನ ಸಾಹಿತ್ಯದ ಪಲ್ಲಕ್ಕಿಗೆ ಪೂಜೆ ನೆರವೇರಿಸಿದರು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರುಬಸವ ಪಟ್ಟದೇವರು, ಸಂಸದ ಸಾಗರ್ ಖಂಡ್ರೆ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹುಮ್ನಾಬಾದ್ ಪಟ್ಟಣದ ಹೊರವಲಯದ ರಾಜರಾಜೇಶ್ವರಿ ದೇವಸ್ಥಾನದ ಆವರಣದಲ್ಲಿ ದಸರಾ ನವರಾತ್ರಿ ನಿಮಿತ್ತ ದೇವಿಯ ಹೋಮ ಹವನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಾಜಿ ಸಚಿವ ಹಾಗೂ ಔರಾದ್ಬಿ ಶಾಸಕರಾದ ಪ್ರಭುಬಿ ಚೌಹಾಣ್ ಸ್ವಗ್ರಾಮ ಭೋಂತಿ ತಾಂಡದಲ್ಲಿ ವಿಜಯದಶಮಿ ಹಬ್ಬವನ್ನು ಗ್ರಾಮಸ್ಥರೊಂದಿಗೆ ಹರ್ಷೋಲ್ಲಾಸದಿಂದ ಆಚರಿಸಿದ್ದರು. ಬೀದರ್ ನಗರದ ಕೈಲಾಸ್ ಬಡಾವಣೆಯಲ್ಲಿ ರೇವಪ್ಪಯ್ಯ ದೇವಸ್ಥಾನದಲ್ಲಿ ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರ ನೇತೃತ್ವದಲ್ಲಿ ಬನ್ನಿ ಮುಡಿಯಲಾಯಿತು. ಬೀದರ್ ನಗರದ ಸಿಂಗ್ ಫಾರ್ಮ್ ಹೌಸ್ನಲ್ಲಿ ವಿಜಯದಶಮಿ ಹಬ್ಬದ ನಿಮಿತ್ತ ಪಂಜಾಬ್ನ ಶ್ರೀ ಬಾಬಾ ಬಕ್ಲಾ ಸಾಹೇಬ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಬೀದರ್ ನಗರದ ವಿವಿಧ ಬಡಾವಣೆಯಲ್ಲಿ ದಸರಾ ನವರಾತ್ರಿ ಹಬ್ಬದ ನಿಮಿತ್ತ ವೈಭವದ ಶ್ರೀ ಕಾಳಿಕಾದೇವಿ ಪಲ್ಲಕ್ಕಿ ಉತ್ಸವ ಜರುಗಿತು. ಸುದ್ದಿಯ ವಿವರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮಲೀಲಾ ಉತ್ಸವ ಸಮಿತಿ 18ನೇ ವರ್ಷದ ವಿಜಯದಶಮಿ ಹಬ್ಬದ ನಿಮಿತ್ತ ನಗರದ ಸಾಯಿ ಶಾಲಾ ಪ್ರಾಂಗಣದಲ್ಲಿ ಸುಮಾರು 42 ಅಡಿ ಎತ್ತರದ ರಾವಣ ಪ್ರತಿಕೃತಿ ದಹನ ಕಾರ್ಯಕ್ರಮ ನಡೆಯಿತು. ಸುಮಾರು 20 ನಿಮಿಷಗಳ ಕಾಲ ಸುರಿದ ಮಳೆಯಿಂದಾಗಿ ಸಮಯಕ್ಕೆ ಸರಿಯಾಗಿ ಆಚರಿಸಲು ಸಾಧ್ಯವಾಗದಿದ್ದರೂ ಜನಸ್ತೋಮ ಮಾತ್ರ ಕಡಿಮೆ ಆಗಲಿಲ್ಲ. ರಾವಣನ ಪ್ರತಿಕೃತಿಗೆ ರಾಕೆಟ್ ಪಟಾಕಿ ಮೂಲಕ ಬಾಣ ಬಿಟ್ಟು ದಹಿಸಲಾಯಿತು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ರಾಮಲೀಲಾ ಉತ್ಸವ ಸಮಿತಿಯ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ನಗರದ ನೆಹರು ಕ್ರೀಡಾಂಗಣ ಹತ್ತಿರದ ಶ್ರೀ ಸಾಯಿ ಸ್ಕೂಲ್ ಮೈದಾನದಲ್ಲಿ ರಾಮಲೀಲಾ ಉತ್ಸವ ಸಮಿತಿಯಿಂದ ರಾಮಲೀಲಾ ಮತ್ತು 45 ಅಡಿ ಎತ್ತರದ ರಾವಣ ಪ್ರತಿಕೃತಿ ದಹನ ಕಾರ್ಯಕ್ರಮ ಜರುಗಿತು. ದಸರಾ ಹಬ್ಬದ ನಿಮಿತ್ತ ರಾಮಲೀಲಾ ಸ್ಥಳವಾದ ಶ್ರೀ ಸಾಯಿ ಸ್ಕೂಲ್ ಮೈದಾನದಲ್ಲಿ ಕಳೆದ 3-4 ದಿನಗಳಿಂದ 45 ಅಡಿ ಎತ್ತರದ ರಾವಣನ ಪ್ರತಿಮೆ ಸ್ಥಾಪಿಸಲಾಗಿತ್ತು. ವಿಜಯದಶಮಿ ದಿನವಾದ ಶನಿವಾರ ಸಂಜೆ ಗಣ್ಯರು ಬಾನು ಬಿಡುವ ಮೂಲಕ ರಾವಣ ಪ್ರತಿಕೃತಿ ದಹನ ಮಾಡಲಾಯಿತು. ದಸರಾ ಹಬ್ಬದ ನಿಮಿತ್ತ ರಾಮಲೀಲಾ ಉತ್ಸವ ಸಮಿತಿಯಿಂದ ವಿವಿಧ ಕಾರ್ಯಕ್ರಮ ನಡೆದವು. ವಿವಿಧ ಕಲಾತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ರಾತ್ರಿ ರಾಮಲೀಲಾ ಪ್ರದರ್ಶನ ನಂತರ ರಾವಣನ ದಹನ ಮಾಡಲಾಯಿತು. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಳ್ದಾಳೆ, ಬಿಡಿಎ ಮಾಜಿ ಅಧ್ಯಕ್ಷ ಬಾಬುವಾಲಿ, ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಸಮಿತಿಯ ಈಶ್ವರ್ ಸಿಂಗ್ ಠಾಕೂರ್, ಮಹೇಶ್ವರ ಸ್ವಾಮಿ, ಚಂದ್ರಶೇಖರ್ ಗಾದ ಪ್ರಮುಖರಾದ ಗುರುನಾಥ್ ಕೊಳ್ಳೂರ್, ಸೋಮನಾಥ್ ಪಾಟೀಲ್, ಡಾಕ್ಟರ್ ರಜನೀಶ್ ವಾಲಿ, ವಿರೂಪಾಕ್ಷ ಗಾದ್ಗಿ, ದೀಪಕ್ ಗಾದ ಸೇರಿದಂತೆ ಸಹಸ್ರಾರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ರಾಮಲೀಲಾ ಕಾರ್ಯಕ್ರಮದಲ್ಲಿ ಕಲಾ ಪ್ರದರ್ಶನ ಮಾಡಿದವರಿಗೆ ಸನ್ಮಾನಿಸಲಾಯಿತು. ಕಲಾ ಅಭಿಮಾನಿಗಳಿಗೆ ನಾಟ್ಯ ಶ್ರೀ ನೃತ್ಯಾಲಯದ ವತಿಯಿಂದ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈಗ ಪರ್ದಿನಿ ನೃತ್ಯ ರೂಪಕ ಈ ಒಂದು ತಾಯಿ ಭವಾನಿಯ ಕುರಿತು, ಚಾಮುಂಡಿಯ ಕುರಿತು ತಮ್ಮ ಮುಂದೆ ಕುಟುಂಬಿನಿ ಭೂರಿ ಕೃತಿ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಕಮಾ
ಮಳೆರಾಯ ಆಗಿಂದಾಗೆ ನಿಂತು ನಮಗೆ ಪುಷ್ಪವೃಷ್ಟಿಯನ್ನು ಅಷ್ಟೇ ಮಾಡಿದ್ದಾನೆ. ಈಗ ಅಂಥದೇ ಒಂದು ರಾಳೆಯವರಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ಹಣಮಂತ್ ಕೋಮಟ್ಕರ್ ಇವರು ಬಾಬುರಾವ್ ಮಲ್ಕಾಪುರಿ ಅವರಿಗೆ ಗೌರವಿಸಬೇಕಾಗಿ, ದೇಶಪಾಂಡೆ ಸರ್ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ತರ ವಿಜಯ್ ಜಾಧವ್ ಇವರು ಕೂಡ ವೇದಿಕೆ ಮೇಲೆ ಇರ್ತಕ್ಕಂತ ಅತಿಥಿಗಳನ್ನ ಗೌರವಿಸಬೇಕಾಗಿ, ಶ್ರೀ ಯಶವಂತ್ ಇವರು ಕೂಡ ವೇದಿಕೆ ಮೇಲೆ ಇರ್ತಕ್ಕಂತ, ಅದೇ ತರ ಯೋಗೇಶ್ ಜಾಧವ್ ಬಲ ಜಯ ಶ್ರೀರಾಮ್ ಸಮರ್ಥೋಗ ಓ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ. ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ರಘುಪ್ರಿಯ ಅವರು 1983 ಇವರು ದಸರಾ ನವರಾತ್ರಿಯಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಿಕೊಳ್ಳುತ್ತಿರುತ್ತಾರೆ. ಇವರಿಗೆ ದಸರಾ ದರ್ಬಾರ್ ಸಾಮ್ರಾಟ್ ಎಂದು ತಾಯಿ ಜಗನ್ಮಾತೆಗೆ ಸೇವೆ ಆಗಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದೇ ತರ ಇವರು ಕೂಡ ಪ್ರತಿ ವರ್ಷವೂ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿರ್ತಾರೆ. ರೀತಿಯಿಂದ ಈ ಉತ್ಸವದಲ್ಲಿ ಭಾಗಿಯಾಗಿ ಸೇಫ್ ಆಗಿ ತಮ್ಮ ತಮ್ಮ ಮನೆಗಳು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ವಿಜಯದಶಮಿ ಹಾರ್ದಿಕ ಶುಭಾಶಯ ಕೋರುತ್ತಾ ತಮ್ಮೆಲ್ಲರ ಜೀವನದಲ್ಲಿ ತಾಯಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ, ತಮ್ಮೆಲ್ಲ ದುಃಖಗಳು ಹೋಗಲಾಡಿಸಿ ಇನ್ನಿಷ್ಟು ಒಳ್ಳೆ ದಿನಗಳು ಬರಲಿ, ತಾವೆಲ್ಲ ನಗು ನಗುತ್ತಾ ಇರಲಿ ಅಂತ ತಾಯಿ ಅಂಬಾಭವಾನಿ ಹತ್ರ ಪ್ರಾರ್ಥನೆ ಮಾಡುತ್ತಾ, ಭಾರತ ದೇಶದಲ್ಲಿ ಈ ಹಬ್ಬಗಳು ಮತ್ತೆ ಸಾಕಷ್ಟು ಬೀಜಗಳು ತನ್ನೇ ಆದ ವಿಶಿಷ್ಟತೆ ಹೊಂದುತ್ತವೆ. ನಮ್ಮ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಹಬ್ಬಗಳಿಗೆ ಬಹಳಷ್ಟು ಮಹತ್ವಗಳಿದೆ. ಯಾಕಂದರೆ ಯಾವುದೇ ಹಬ್ಬ ಬಂದರೆ ನಾವೆಲ್ಲ ಸಮಾಜದವ್ರು ಒಗ್ಗೂಡ್ತೀವಿ. ವಿಶೇಷವಾಗಿ ದಸರಾ ಆಗಲಿ, ಗಣೇಶ ಉತ್ಸವ ಆಗಲಿ, ದೀಪಾವಳಿ ಆಗಲಿ, ಹಾಗೆ ಹೋಳಿ ಹಬ್ಬ ಆಗಲಿ, ಇಡೀ ಹಿಂದೂ ಸಮಾಜವೇ ಒಂದು ಕಡೆ ನಾವು ಒಗ್ಗೂಡುವಂಥ ಹಬ್ಬಗಳು ಇವೆಲ್ಲ. ಇದಕ್ಕೆ ಇದೇ ಇದರದೇ ಆದ ವಿಶೇಷತೆಗಳಿವೆ. ಇಲ್ಲಿ ಪರಂಪರೆನ ಬರ್ತು ಸಂಸ್ಕೃತಿನ ಬರ್ತು ನಮ್ದೆಲ್ಲ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ರೂ ಕೂಡ ದೂರ ಆಗ್ತಾವ. ಇಷ್ಟು ಜನ ಒಂದಲ್ಲಿ ಕೂರ್ತೀರಿ ಅಂದ್ರೆ
ಎಲ್ಲರೂ ಒಂದೊಂದು ತರ ಒಂದೊಂದು ಗ್ರಾಮದವ್ರು ಒಂದೊಂದು ಸಮಾಜದವ್ರು ಇದ್ದೀರಿ, ಬಟ್ ಇಲ್ಲಿ ಕುಂತರೆ ಎಲ್ಲರೂ ಒಂದಾಗಿ ಒಂದೊಂದು ಒಗ್ಗಟ್ಟಾಗಿ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕುಂತಿರ್ತೀರಿ. ಇದೇ ನಮ್ಮ ಸನಾತನ ಧರ್ಮದ ನಮ್ಮ ಹಬ್ಬಗಳ ವಿಶೇಷತೆ. ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಈ ಒಂದು ರಾಮಲೀಲಾ ಒಂದು ಟ್ರಸ್ಟ್ ಅವರಿಂದ ಒಂದು ಸುಮಾರು ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ವರ್ಷಿಗೆ ಅದ್ದೂರಿಯಾಗಿ ನಡೆಸ್ತಾರೆ, ಅವ್ರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮಾ ಭವಾನಿ ಅವರು, ದೇವಿ ತಾಯಿ, ನಮ್ಮ ಈ ಭಾರತ ದೇಶದ ಎಲ್ಲ ಜನರಿಗೆ ಒಂದು ಸುಖ ಶಾಂತಿ ನೆಮ್ಮದಿ ಮಳೆ ಎಲ್ಲ ಒಂದು ಎಲ್ಲ ಒಂದು ನಮ್ಮ ದೇಶದಲ್ಲಿದ್ದಂಥ ಎಲ್ಲ ಜನರು ಒಂದು ಆತ್ಮೀಯತೆಯಿಂದ ಒಂದು ಅಣ್ಣ ತಮ್ಮಂದಿರಿಂದ ಬದುಕಬೇಕಂತೇಳಿ ಅಂಥ ಒಂದು ಆ ಒಂದು ಜನರಲ್ಲಿ ಆ ತಾಯಿಯವರು ಆಶೀರ್ವಾದ ಮಾಡಲಿ ಅಂತೇಳಿ ತಿಳ್ಕೊಂಡು ಹೇಳಿ ನನ್ನ ಆ ದುಷ್ಟ ಶಕ್ತಿ ರಾವಣ ಅದರ ಒಂದು ಪ್ರತಿರೂಪ. ಆ ರಾವಣನನ್ನು ಯಾವ ರೀತಿ ನಾವು ಸುಡ್ತೀವೋ ಬರುವಂತಹ ದಿವಸದಲ್ಲಿ ನಮ್ಮಲ್ಲಿರುವಂತ ಮತ್ತು ನಮ್ಮ ಸುತ್ತಮುತ್ತಲಿರುವಂತಹ ದುಷ್ಟ ಶಕ್ತಿಗಳನ್ನು ಕೂಡ ಸುಟ್ಟು ನಮ್ಮ ದೇಶದ ಸುತ್ತ ಕೂಡ ಅನೇಕ ದುಷ್ಟ ಶಕ್ತಿಗಳಿವೆ. ಇವತ್ತು ಇಸ್ರಾಯೇಲ್ ನೋಡ್ತಾ ಇದ್ದೀವಿ ನಾವು ಯಾವ ರೀತಿ ಇದೆ ಅಂತೇಳಿ. ಅದೇ ಪರಿಸ್ಥಿತಿ ಭಾರತದಲ್ಲಿ ನಮ್ಮ ಸುತ್ತ ಪಾಕಿಸ್ತಾನ ಚೈನಾ ಅನ್ನುವಂತಹ ದುಷ್ಟ ಶಕ್ತಿಗಳಿವೆ. ಆ ಬಾಂಗ್ಲಾದೇಶ ಅನ್ನುವಂತಹ ದುಷ್ಟ ಶಕ್ತಿಗಳನ್ನು ಕೂಡ ಸುಡುವಂತ ಶಕ್ತಿ ನಮ್ಮ ಸೈನಿಕರಿಗೆ ಆ ಜಗನ್ ಮಾತೆ ಕೊಡ್ಲಿ, ಆ ಅಂಬಾ ಭವಾನಿ ಕೊಡ್ಲಿ. ಜೊತೆಯಲ್ಲಿ ನಮ್ಮ ದೇಶದಲ್ಲಿರುವಂತ ಅದಕ್ಕಿಂತ ಹೆಚ್ಚಿನ ದುಷ್ಟ ಶಕ್ತಿಗಳು ಅನೇಕ ಕಡೆ ಹರಡಿ ಹಂಚಿ ಹೋಗಿವೆ, ಅವುಗಳನ್ನು ಸುಡುವಂತ ದುಷ್ಟ ಶಕ್ತಿಗಳನ್ನು ಸುಡುವಂತ ಶಕ್ತಿ ನಮ್ಮ ಎಲ್ಲ ಪೊಲೀಸರಿಗೆ ಕೊಡ್ಲಿ, ಅವರಿಗೆ ಸಹಾಯ ಮಾಡುವಂತ ಶಕ್ತಿ ನಮ್ ನಿಮ್ಮೆಲ್ಲರಿಗೂ ಕೊಡ್ಲಿ. ಈ ಸಂದರ್ಭದಲ್ಲಿ ರಾಮಲೀಲಾ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ 18 ವರ್ಷಗಳ ಕಾಲ ಅದ್ದೂರಿಯಾಗಿ ರಾವಣ ದಹನ ಕಾರ್ಯಕ್ರಮ ಆಚರಿಸ್ತಾ ಬರ್ತೀವಿ. ಸಂಸ್ಥಾಪಕ ಅಧ್ಯಕ್ಷ ಈಶ್ವರಸಿಂಗ್ ಠಾಕೂರ್ ಅವರಿಗೂ ಸಮಸ್ತ ಆ ಮಂಡಳಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ತಾವು ಇದೇ ರೀತಿ ಪ್ರತಿ ವರ್ಷ ಇನ್ನೂ ಅದ್ದೂರಿಯಾಗಿ ಆಚರಿಸ್ರಿ ಅಂತೇಳಿ ನಾನು ನನ್ನ ಶುಭಾಶಯಗಳನ್ನು ಕೋರ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಭಗವಾನ್ ರಾಮ್ ಜಿನೇ ಜಗನ್ ಮಾತಾ ಕಿ ಪೂಜಾ ಕೀತಿ ಅವ್ರ ಕೌರವಕ್ಕೆ ಯುದ್ಧಕ್ಕೆ ಸಮಯ ಮೇ ಪಾಂಡವನೆ ಭೀ ಜಗನ್ ಮಾತಾ ಕಿ ಅನೇ ಜಗನ್ ಮಾತಾ ಕಿ ಜೋ ಪೂಜಾ ಕರ್ತೇ ಹೇ ಉನ್ಕೋ ಹಾರ್ ನಹೀ ಹೋತಿ ಉನ್ಕೋ ಹಾರ್ ನಹೀ ಹೋತಿ ಇಸ್ಲಿ ಆದಿ ಶಕ್ತಿಗಾಗ ಇಸ್ಲೇ ತುಳಜಾ ಭವಾನಿ ಕಿ ಪೂಜಾ ಹೋತಿ ಹೇ ತುಳಜಾ ಭವಾನಿ ಕೆ ಆಶೀರ್ವಾದ ಸೇ ಛತ್ರಪತಿ ಶಿವಾಜಿ ಮಹಾರಾಜ್ ಕಾ ಜನ್ಮ ಹುವಾ ಜಿಸ್ಕೆ ಕಾರಣ ಜಬ್ ಸ್ವಾಭಿಮಾನ ಸೇ ಜೀ ರಹೇ ಹೇ ಸ್ವಾಭಿಮಾನ ಸೇ ಜೀ ರಹೇ ಹೇ ಮೈ ಅಧಿಕ ಸಮಯ ನಹೀ ಲೂಂಗಾ ಕ್ಯೋಂಕಿ ಹಮ್ ಸಭೀ ಕೋ ರಾಮಲೀಲಾ ರಾವಣ ದಹನ ದೇಖನಾ ಹೇ ಮೈ ಯಹಿ ಪ್ರಯತ್ನ ಕರ್ತೇ ರಹೇಂಗೆ ಇಸ್ಕೆ ಬಾದ್ ಅನೇಕೋ ಧರ್ಮ ಧಾರ್ಮಿಕ ಕಾರ್ಯಕ್ರಮ ಹಮ್ ಕರೆಂಗೆ ಆಪ್ಕಾ ಸಹಯೋಗ ಸದಾ ಹಮಾರೆ ಸಾಥ್ ಬನಾ ರಹೇ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮನುಕುಲದ ಸಮಾನತೆಗಾಗಿ ಹೋರಾಟ ನಡೆಸಿದ್ದರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು. ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ನಿಮಿತ್ತ ಆಯೋಜಿಸಿದ ವಚನ ಸಾಹಿತ್ಯದ ಪಲ್ಲಕ್ಕಿಗೆ ಪೂಜೆ ನೆರವೇರಿಸಿ ಮಾತನಾಡಿದ್ದರು. ಶರಣರು ಜಾತಿ ವ್ಯವಸ್ಥೆ, ಕಂದಾಚಾರ, ಮೌಢ್ಯತೆ ವಿರುದ್ಧ ಸಮರ ಸಾರಿದ್ದರು. ಅಂತರ್ಜಾತಿ ವಿವಾಹ ನಡೆಸಿ ಮನುಕುಲ ಒಂದೇ ಎಂಬುದನ್ನು ಸಾರಿದ್ದರು. ಇದು ಕಲ್ಯಾಣ ಕ್ರಾಂತಿಗೆ ಕಾರಣವಾಯಿತು. ಮಹಾನವಮಿ ದಿನದಂದು ಶರಣರು ಎಳೆಹೊಟ್ಟಿ ಶಿಕ್ಷೆ ಅನುಭವಿಸಿದ್ದರು. ಶರಣರ ಮೇಲೆ ದಬ್ಬಾಳಿಕೆ ಹತ್ಯೆ ನಡೆಯಿತು ಎಂದು ಮಾತನಾಡುತ್ತಾ ಹೇಳಿದ್ದರು. ಅಲ್ಲದೆ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಕೋರಿ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸಿದ್ದರು. ಬಸವಗುರುವಿನ ಪೂಜೆ ನೆರವೇರಿಸಿದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತನಾಡಿ, ಮನುಕುಲದ ಸಾರ್ಥಕ ಜೀವನಕ್ಕೆ ಬಸವಾದಿ ಶರಣರ ವಚನ ಸಾಹಿತ್ಯ ಪೂರಕವಾಗಿದೆ ಎಂದು ಹೇಳಿದ್ದರು. ಸಾನ್ನಿಧ್ಯ ವಹಿಸಿದ ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಬಸವಾದಿ ಶರಣರು ತತ್ವ ಸಿದ್ಧಾಂತಕ್ಕಾಗಿ ಹೋರಾಟ ನಡೆಸಿದ್ದರು. ಸಮಾನತೆ, ಜಾತಿ ರಹಿತ ಸಮಾಜ ಕಟ್ಟುವ ಪ್ರಯತ್ನ ಮಾಡಿದ್ದರು. ವಚನ ಸಾಹಿತ್ಯ ರಕ್ಷಣೆಗಾಗಿ ಹೋರಾಟ ನಡೆಸಿದ್ದರು ಎಂದು ತಿಳಿಸಿದ್ದರು. ನೇತೃತ್ವ ವಹಿಸಿದ ಪೀಠಾಧಿಪತಿ ಗುರು ಬಸವ ಪಟ್ಟದೇವರು ಮಾತನಾಡಿ, ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪಲ್ಲಕ್ಕಿಯಲ್ಲಿ ವಚನ ಸಾಹಿತ್ಯದ ಮೆರವಣಿಗೆ ನಡೆಸಿ ಹೊಸ ಪರಂಪರೆಗೆ ನಾಂದಿ ಹಾಡಿದ್ದರು. ಅದನ್ನ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಿದ್ದರು. ಮಹಾಲಿಂಗ ಸ್ವಾಮೀಜಿ, ಅನಿಲ್ ಮಹಾರಾಜರು, ಶಂಕರ್ಲಿಂಗ್ ಸ್ವಾಮೀಜಿ ಸಮ್ಮುಖ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಸದ ಸಾಗರ್ ಖಂಡ್ರೆ, ಶಶಿಧರ್ ಗೋಸಂಬೆ, ಬಸವರಾಜ್ ಮರೆ, ಸಂಗಮೇಶ್ ಹುಣಜೆ, ಮಂದಕಟ್ಟಿ ರವೀಂದ್ರ ಚುಡುಗುಪ್ಪ, ರಾಜ್ಕುಮಾರ್ ಬಿರಾದರ್, ಕಾಶಿನಾಥ್ ಲದ್ದೆ, ಮಲ್ಲಮ್ಮ ನಾಗನ್ಕೇರೆ, ಚಂದ್ರಕಲಾ ಪ್ರಭು ಡಿಗ್ಗೆ ಸೇರಿದಂತೆ ಹಲವಾರು ಇತರರು ದೀಪಕ್ ಟಮ್ಗೆ ನಿರೂಪಿಸಿ ವಂದಿಸಿದ್ದರು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಬಸವಣ್ಣನವರಿಗೆ ಧರ್ಮ ಸಂಗಮ ದೇವರು ಓಂ ಶ್ರೀ ಗುರು ಬಸವಲಿಂಗಾಯ ಕಳಬೇಡ ಕಳಬೇಡ ಕುಲಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ನಡೆಸುವ ಬರಿ ಸರ್ ಒಂದು ಫೋಟೋ ಅಪ್ಪಜಿ ಸರ್ ಅಪ್ಪರ ಕಲ್ಯಾಣವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯ ಬಸವಣ್ಣ ವಸುದೇಶ ಕಟ್ಟಿನ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಲಿಂಗಾಯತ ಧರ್ಮ ಗ್ರಂಥ ವಚನ ಸಾಹಿತ್ಯಕ್ಕೆ ಕಲ್ಯಾಣ ಕ್ರಾಂತಿ ವಿಜಯೋತ್ಸವಕ್ಕೆ ಸದ್ಗುರು ಚಂದ್ರ ಬಸವೇಶ್ವರ ಎಲ್ಲರೂ ಇಲ್ಲಿ ಅವ್ರ ಮಕ್ಕಳು ವಚನ ಪಠನ ಮಾಡ್ತಾರೆ. ಅದ ನಂತರ ಮತ್ತೆ ಮುಂದೆ ಅಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ರಥ. ಎಲ್ಲರಿಗೆ ಸಮಸ್ತ ನಾಡಿನ ಜನತೆಗೆ ವಿಜಯದಶಮಿ ಹಬ್ಬದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಆ ದೇವಿ ಎಲ್ಲರಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಕೊಡಲಿ. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೆಡುಕಿನ ಮೇಲೆ ಒಳಿತನ ವಿಜಯ ಆಗಲಿ. ಇವತ್ತು ನಮ್ಮಲ್ಲಿರುವಂಥ ಏನು ಕೆಡುಕುಗಳಿದ್ದಾವೆ, ಕಾಮ ಕ್ರೋಧ ಮೋಹ ಮದ ಮತ್ಸರ ಸ್ವಾರ್ಥ ಅನಾಚಾರ ಇವೆಲ್ಲವನ್ನು ಮೆಟ್ಟಿ ನಿಂತು ಮನುಷ್ಯ ದ್ವೇಷ ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಬಾಳುವಂಥ ರೀತಿಯಲ್ಲಿ ಆ ದೇವಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಹೇಳಿ ರಾಜ್ಯದ ನಾಡಿನ ಜನತೆಗೆ ಮತ್ತೊಮ್ಮೆ ವಿಜಯದಶಮಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅಪ್ರಸ್ತುತ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. 136 ಜನ ಇದ್ದೇವೆ, ಗಟ್ಟಿಯಾಗಿದ್ದೇವೆ. ಎಲ್ಲ ಸಚಿವರು ಶಾಸಕರು ನಮ್ಮ ವರಿಷ್ಠರು ಎಲ್ಲರೂ ಮಾನ್ಯ ಸಿದ್ದರಾಮಯ್ಯಜಿಯವರ ಜೊತೆಯಲ್ಲಿದ್ದೇವೆ. ಇವತ್ತು ಪ್ರತಿಪಕ್ಷಗಳು ವಿನಾಕಾರಣ ಇವತ್ತು ಆಡಳಿತದಲ್ಲಿ ಏರುಪೇರು ಮಾಡಬೇಕು, ರಾಜ್ಯ ಅಭಿವೃದ್ಧಿ ಆಗಬಾರ್ದು ಅನ್ನುವಂಥ ಷಡ್ಯಂತ್ರ ಮಾಡಿ ಇವತ್ತು ಅವರು ಈ ರೀತಿಯ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸ್ತೇವೆ. ಜನರು ಅರ್ಥ ಮಾಡಿಕೊಂಡಿದ್ದಾರೆ, ಜನರ ಆಶೀರ್ವಾದ ನಮ್ಮ ಜೊತೆಯಲ್ಲಿದೆ. ಹೀಗಾಗಿ 5 ವರ್ಷ ಮತ್ತೆ ಮುಂದಿನ 5 ವರ್ಷನೂ ನಾವೇ ಉತ್ತಮವಾದಂಥ ಆಡಳಿತ ಕೊಡ್ತೀವಿ. ಹುಮ್ನಬಾದ್ ಪಟ್ಟಣದ ಹೊರವಲಯದ ರಾಜರಾಜೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ದಾಂಡಿಯಾ ನೈಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಖ್ಯಾತ ಕನ್ನಡ ಚಲನಚಿತ್ರ ನಟಿ ಹಾಗೂ ಸೀತಾರಾಮ ಮತ್ತು ಅಗ್ನಿಸಾಕ್ಷಿ ಧಾರಾವಾಹಿ ನಟಿ ವೈಷ್ಣವಿ ಗೌಡರವರನ್ನು ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ರವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್, ಭೀಮರಾವ್ ಪಾಟೀಲ್, ಬಸವ ಕಲ್ಯಾಣ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಧನರಾಜ್ ತಾಳಂಪಳ್ಳಿರವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಮಂಗಳಾರತಿ ಸಲ್ಲಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಕೋರುತ್ತಾ ಎಲ್ಲರಿಗೂ ಒಳ್ಳೆ ರೀತಿಯ ಸುಖ ಶಾಂತಿ ಸಮೃದ್ಧಿ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಭಗವನೇ ಸ್ವಾಹ
ತುಳಜಾಪುರಕ್ಕೆ ಹೋಗ್ತಕ್ಕಂಥ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾತೆ ಜೈ ಭವಾನಿ ಅವರ ದರ್ಶನ ಪಡೆದುಕೊಳ್ಳುವ ಸಲುವಾಗಿ ಇವತ್ತು ಆಂಧ್ರ, ತೆಲಂಗಾಣ, ಕರ್ನಾಟಕ ಅನೇಕ ರಾಜ್ಯಗಳಿಂದ ನಮ್ಮ ರಾಜ್ಯದಿಂದ ಕೂಡ ಅನೇಕ ಭಕ್ತಾದಿಗಳು ತಾಯಿ ಭವಾನಿ ದರ್ಶನಕ್ಕೆ ತುಳಜಾಪುರಕ್ಕೆ ಹೋಗ್ತಾರೆ. ಇವತ್ತು ಅಲ್ಲಿ ಕೂಡ ಹುಮ್ನಾಬಾದಲ್ಲಿ ಕೂಡ ವಿಶೇಷವಾದಂಥ ಬಸ್ಸಿನ ವ್ಯವಸ್ಥೆ ಕೂಡ ಆಗಿದೆ. ಇವತ್ತು ನಾವು ಕೂಡ ಹುಮ್ನಾಬಾದ್ದಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಪಾದಯಾತ್ರೆ ಮುಖಾಂತರ ತುಳಜಾ ಭವನಿಗೆ ಹೋಗ್ತಾರೆ. ಇವತ್ತು ಅವರು ಪ್ರಯಾಣ ಸುಖಕರವಾಗಲಿ ಅಂತ ನಾನು ಆ ತಾಯಿ ಬಳಿ ಬೇಡ್ಕೊಳ್ತೀನಿ. ಮತ್ತು ಅವ್ರಿಗೆ ಏನು ಮಧ್ಯದಲ್ಲಿ ಸ್ವಲ್ಪ ಪ್ರಸಾದ ವ್ಯವಸ್ಥೆ ಕೂಡ ಅನೇಕ ಸಂಘ ಸಂಸ್ಥೆಗಳು ನಾವು ಅಲ್ಲಲ್ಲಲ್ಲೆಲ್ಲ ಇದು ಕಾರ್ಯಕ್ರಮ ಕೂಡ ನಾವು ಮಾಡ್ತೀವಿ. ಇವತ್ತೇನು ನಾನು ವಿಶೇಷವಾಗಿ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಅದು ವಿಶೇಷವಾಗಿ ನಾನು ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆ, ಬೀದರ್ ಜಿಲ್ಲೆಯ ಮಹಾಜನತೆ ಎಲ್ಲರಿಗೂ ಕೂಡ ಈ ಒಂದು ದಸರಾ ಹಬ್ಬ ಸಂತೋಷ ತರಲಿ, ಈ ತಾಯಿ ಭವಾನಿ ಮಾತಾ ಎಲ್ಲರ ಮ್ಯಾಗ ಆಶೀರ್ವಾದ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷದ CM ಬದಲಾವಣೆ ಮಾಡಬೇಕು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅಪೋಸಿಷನ್ದಾಗ ಇದ್ದಾಗ ಅವ್ರು ಕೆಲವು ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊತಾ ಇಲ್ಲ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪೂರ್ತಿ ಹೈಕಮಾಂಡ್ ಕೂಡ ಅವ್ರು ಬೆನ್ನಿಗೆ ನಿಂತಿದೆ. ಅದ್ರ ಜೊತೆಯಲ್ಲಿ ಏನು ನಮ್ಮದು 136 ಶಾಸಕರಿದ್ದಾರೆ, ಎಲ್ಲ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು ಜೊತೆಲಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಪಾಪ ಅವ್ರು ಹೋದರು, ಇವ್ರು ಬಂದರು. ಈಗ ಪರಮೇಶ್ವರ್ ಸಾಹೇಬರು, ಜಾರಕಿಹೊಳರು, ಮಹದೇವಪುರ ಎಲ್ಲರೂ ಕುಂತರು ಅಂದರೆ ಅದು ಡಿನ್ನರ್ ಪಾರ್ಟಿ ಅಂತ ಹೇಳ್ತಾರೆ. ಈಗ ನೋಡಿ ಒಂದೇ ಪಕ್ಷದಾಗಿದ್ದಾರೆ, ಒಬ್ಬರೊಬ್ಬರು ಸಚಿವರಿದ್ದಾರೆ, ಏನು ಮಾಡಬೇಕು ಆಗು ಹೋಗು ಬಗ್ಗೆ ರಾಜ್ಯದ ಬಗ್ಗೆ ಚರ್ಚೆಗಳು ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿದೆ? ಮಾಜಿ ಸಚಿವರು ಹಾಗೂ ಔರಾದ್ವಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಸ್ವಗ್ರಾಮ ಬೂಂದಿ ತಾಂಡದಲ್ಲಿ ವಿಜಯದಶಮಿ ಹಬ್ಬವನ್ನು ಗ್ರಾಮಸ್ಥರೊಂದಿಗೆ ಹರ್ಷೋಲ್ಲಾಸದಿಂದ ಆಚರಿಸಿದ್ದರು. ಬೆಳಗ್ಗೆ ಗ್ರಾಮದಲ್ಲಿರುವ ಇಚ್ಛಾಪೂರ್ತಿ ಮಾತಾ ಜಗದಂಬಾ ದೇವಸ್ಥಾನ, ಸಂತ ಸೇವಲಾಲ್ ಮಹಾರಾಜ್ ಹಾಗೂ ಪೂಜ್ಯ ರಾಮರಾವ್ ಮಹಾರಾಜರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ನಂತರ ಬನ್ನಿ ಹಂಚಲಾಯಿತು. ಈ ವೇಳೆ ಶಾಸಕರು ಮನೆ ಮನೆಗೆ ತೆರಳಿ ಬನ್ನಿ ವಿತರಿಸಿ ವಿಜಯದಶಮಿ ಹಬ್ಬದ ಶುಭಾಶಯಗಳು ಕೋರಿದ್ದರು. ಈ ವೇಳೆ ಮಾತನಾಡಿದ ಅವರು, ದಸರಾ ನಾಡಿನ ಬಹುದೊಡ್ಡ ಹಬ್ಬವಾಗಿದ್ದು ವಿಜಯದಶಮಿ ದುಷ್ಟತನದ ವಿರುದ್ಧ ದೈವತತ್ವದ ವಿಜಯವನ್ನು ಸಾರುತ್ತದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ನವರಾತ್ರಿ ದಿನಗಳಂದು 9 ದಿನ ಪ್ರತಿದಿನ ದೇವಿಯ ಪೂಜೆ ಆರಾಧನೆ ನಡೆಯುತ್ತದೆ. ಉತ್ಸವದ ಕೊನೆಯ ದಿನವಾದ ವಿಜಯದಶಮಿ ಪ್ರತಿ ಮನೆಗಳಲ್ಲಿಯೂ ಸಂಭ್ರಮಿಸುತ್ತದೆ ಎಂದು ಹೇಳಿದ್ದರು. ಒಳ್ಳೆಯತನದ ಸಂಕೇತವಾಗಿ ಆಚರಿಸಲಾಗುವ ವಿಜಯದಶಮಿ ಎಲ್ಲರಿಗೂ ಒಳ್ಳೆಯತನ ತರಲಿ. ಇಚ್ಛಾಪೂರ್ತಿ ಮಾತಾ ಜಗದಂಬಾ ಕ್ಷೇತ್ರದ ಜನತೆಗೆ ಸುಖ ಸಮೃದ್ಧಿ ನೆಮ್ಮದಿ ನೀಡಲಿ. ರೈತರ ಜೀವನ ಸುಖಮಯವಾಗಿಸಲಿ. ಔರಾದ್ವಿ ಕ್ಷೇತ್ರವನ್ನು ಸಮೃದ್ಧವಾಗಿಸಲಿ ಎಂದು ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ಕೋರಿದ್ದರು. ಗಮನ ಸೆಳೆದ ಕಳಸ ಮೆರವಣಿಗೆ ವಿಜಯದಶಮಿಯ ನಿಮಿತ್ತ ಬೂಂದಿ ತಾಂಡದಲ್ಲಿ ಜರುಗಿದ ಕಳಸ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಮಹಿಳೆಯರು ತಲೆಯ ಮೇಲೆ ಕಳಸ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ದರು. ಮಕ್ಕಳು, ಯುವಜನರು, ಹಿರಿಯರು ಹೊಸ ಉಡುಗೆಗಳನ್ನು ಧರಿಸಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಲೈನ್ ಕರೋ ಲೈನ್ ಕರೋ ಲೈನ್ ಕರೋ ಲೈನ್ ಕರೋ
ನಮ್ಮ ದೇಶದಲ್ಲಿ ಅದ್ದೂರಿಯಾಗಿ ನವರಾತ್ರಿ ಉತ್ಸವ ಜೋರಿನಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮೈಸೂರು ದಸರಾ ತಾಯಿ ಚಾಮುಂಡೇಶ್ವರಿ ಅವರ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಆಯ್ ತುಳಜಾ ಭವಾನಿ ಯಾತ್ರ ಕೂಡ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತ 9 ದಿವಸದಿಂದ ನಾವು ನವರಾತ್ರಿ ಘಟ್ಟ ಇತ್ತು. ನಾವು ಕೂಡ ಇಲ್ಲಿ ಇಚ್ಛಾಪೂರ್ತಿ ಮಾ ಜಗದಂಬ ದೇವಿ ಅವರು ಹೋಮ ಹವನ್ ಪೂಜಾ ಅಭಿಷೇಕ ಮಾಡ್ತಾ ಇದ್ದೀನಿ. ಆಮೇಲೆ ಇವತ್ತೇನು ನಾನು ಶ್ರೀಲಂಗನ್ ಥರ ಮಾಡ್ತಾ ಇದ್ದೀವಿ. ಗಂಗಾ ಸ್ನಾನ ಇವತ್ತು ಕೂಡ ಪೂರ್ಣ ಆಗಿದೆ. ನಮ್ಮ ಅವರಾದ ಮಹಾಜನತೆಗೆ, ನಮ್ಮ ಅವರಾದ ಎಲ್ಲ ರೈತರಿಗೆ ಮುಂದಿನ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ, ಶಾಂತಿ ನೆಮ್ಮದಿ ಆಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಜಗದಂಬಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಗೆ ಖುಷಿ ಇದೆ, ನಮ್ಮ ಎಲ್ಲ ತಾಲೂಕಿನ ಮಹಾಜನತವರು ಈ ತನಕ ಔರಾದ ತಾಲೂಕಿನಲ್ಲಿ, ಕಮ್ಮನಗರ ತಾಲೂಕಿನಲ್ಲಿ ವಿಶೇಷವಾಗಿ ಶಾಂತಿಯಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಹಾಗಾಗಿ ನಮ್ಮೆಲ್ಲ ಮಹಾಜನತಾಗೆ ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೈಲಾಸ ಬಡಾವಣೆಯಲ್ಲಿ ರೇವಪ್ಪಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಗರಸಭೆ ಸದಸ್ಯರಾದ ರಾಜಾರಾಮ್ ಚಿಟ್ಟ ಅವರ ನೇತೃತ್ವದಲ್ಲಿ ದಸರಾ ಹಬ್ಬದ ನಿಮಿತ್ತ ಬನ್ನಿ ಮುಡಿಯಲಾಯಿತು. ರಾಜಾರಾಮ್ ಚಿಟ್ಟ ಅವರು ಮಾತನಾಡುತ್ತಾ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ, ಯಾವ ರೀತಿ ಮೈಸೂರಿನಲ್ಲಿ ದಸರಾವನ್ನು ಆಚರಿಸುತ್ತಾರೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಮಾ ತುಳಜಾ ಭವಾನಿಯನ್ನು ಎಲ್ಲ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಅಲ್ಲದೆ ಎಲ್ಲ ರೈತರಿಗೆ ಒಳ್ಳೆ ಮಳೆ ಬೆಳೆ ಕೊಟ್ಟು ಕಾಪಾಡಲಿ, ಸುಖ ಶಾಂತಿ ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಬಡಾವಣೆಯ ಜನರು, ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. ಉತ್ತರುತ್ತರ ಅಭಿವೃದ್ಧ್ಯರ್ಥಂ ಶಂಭವೇ ನಮಃ ಶಂಭವೇ ಚ ವಯೋ ಭವೇ ಚ ಶಂಕರಾಯ ಚ ಮಹೇಶ್ವರಾಯ ಚ ಶಿವಾಯ ಚ ಶಿವಧರಾಯ ಚ ಅಪೋಪಸ್ಪೃಶ್ಯ ಶಿವ ಶಿವೋತ್ತಿಷ್ಠಂತು ಭೂತ ಪಿಶಾಚಾಃ ಸರ್ವೇ ತೇ ಭೂಮಿಪಾರಕ ಏತಶ್ಚಾಮಿ ಸಂತೋ ಜಾತಂ ಪ್ರಪದ್ಯಾಮಿ ಸಂತೋ ಜಾತಾಯ ವೈ ನಮೋ ನಮಃ ಭವೇ ಭವೇ ನಾತಿ ಭವೇ ಭವಸ್ವಾನ್ ಭವದ್ಭವಾಯ ನಮಃ ವಾಮದೇವಾಯ ನಮಃ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ಬಲಾಯ ನಮಃ ಬಲಪ್ರಮಥನಾಥಾಯ ಸರ್ವಭೂತದಮನಾಯ ನಮಃ ಗೋರೇಭ್ಯೋತ ಗೋರೇಭ್ಯ ಗೋರಗೋರಾದ್ರಭ್ಯ ಸರ್ವೇ ವಯಂ ವಯಂ ಧ್ರುವಾಮಃ
ಧುಮಾನಗ್ರಹದ ಸಿದ್ಧ್ಯರ್ಥಂ ವನಸ್ಪತಿರಸೋ ಭೇದೋ ಗಂಧಾಡ್ಗೋತ್ತಮಾಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹೀತಾಂ ಧೂಪಮಾನಗ್ರೇ ನಿಮಮಾತರಾಃ ತಸ್ಮಾ ಅರಂಗಭಾಮವೋ ಯಸ್ಯ ಕ್ಷಯಾ ಜರ್ವದಾಃ ಆಪೋ ಜನಯದಾಚಲಃ ಶ್ರೀವಲ್ಲಃ ಗಣಾಧಿಪತಯೇ ಜಯ ದೇವ ಜಯ ದೇವ ಜಯ ಮಂಗಲಮೂರ್ತಿ ಓ ಶ್ರೀ ಮಂಗಲಮೂರ್ತಿ ದರ್ಶನ ಮಾತ್ರೇ ವಾನ ಸ್ಮರಣೇ ಮಾತ್ರೇ ವಾನ ಕಾಮನ ಪುರಾಣ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಮಂಗಲಮೂರ್ತಿ ಓ ಶ್ರೀ ಮಂಗಲಮೂರ್ತಿ ದರ್ಶನ ಮಾತ್ರೇ ವಾನ ಸ್ಮರಣೇ ಮಾತ್ರೇ ವಾನ ಕಾಮನ ಪೂರ್ತಿ ಜಯ ನಿನಿಯರ ಭೂತ ಬಿಡಿಸಿದಾತಗೆ ಖ್ಯಾತ ಕರಿ ಅವಸವ ಭಕ್ತ ಪಾಶರಣ ಬಸವಗೆ ತಾತ ಶರಣ ಬಸವಗೆ ಸಾರಕರ್ಪುರ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ತಿಕ್ಕೊಂಡು ಬರ್ರಿ ಒಳಗೆ ಆರತಿ ಮಾಡಿ ಒಂದು ಫೋಟೋ ಮಾಡ್ರಿ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಬಡಾವಣೆಯಲ್ಲಿ ಯಾವ ಥರ ಮೈಸೂರು ದಸರಾ ಉತ್ಸವ ಆಗ್ತದೆ ಅದೇ ರೀತಿಯಲ್ಲಿ ಮಾ ತುಳಜಾಭವಾನಿ ಈ ಭಾಗದಲ್ಲಿ ಅತಿ ದೊಡ್ಡ ಶ್ರೇಷ್ಠ ಸ್ಥಳ. ಅದೇ ರೀತಿ ಈ ನಮ್ಮ ಭಾಗದಲ್ಲಿ ಕುಂಭರೋಡ್ ಆಗಿರ್ಬೋದು, ಓಲ್ಡ್ ಸಿಟಿ ಭವಾನಿ ಮಂದಿರ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಬಡಾವಣೆಯಲ್ಲಿ ಭಾಳ ಅದ್ದೂರಿಯಾಗಿ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಆಗ್ತದೆ. ಅದೇ ರೀತಿ ಈ ವರ್ಷವೂ ಸಹ ಭಾಳ ಅದ್ದೂರಿಯಿಂದ ಒಳ್ಳೆ ದಸರಾ ಉತ್ಸವ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಮಸ್ತ ನಾಡಿನ ಎಲ್ಲ ರೈತ ಬಾಂಧವರಿಗೆ ದೇವರು ಮಳೆ ಬೆಳೆ ಎಲ್ಲ ಕೊಟ್ಟು ಕಾಪಾಡಲಿ, ಮತ್ತು ತಾಯಿ ಅಂಬಾಭವಾನಿ ನಮ್ಮೆಲ್ಲರ ಕೃಪೆ ಇರಲಿ. ಇದೇ ರೀತಿ ಎಲ್ಲ ನಾಡಿನ ಸಮಸ್ತ ಜನರು ಆರೋಗ್ಯದಿಂದ ಇರಲಿ. ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರಿಗೆ ದೇವರು ಆಶೀರ್ವಾದ, ಮಾ ತಾಯಿ ತುಳಜಾಭವಾನಿ ಆಶೀರ್ವಾದ ಇರಲಿ ಅಂತ ಬೇಡಿಕೊಂಡು ತಮ್ಮೆಲ್ಲರಿಗೆ ಶುಭವಾಗಲಿ ಅಂತೇಳಿ ನಾನು ಬಯಸ್ತೀನಿ. ಈ ವರ್ಷವೂ ಕೂಡ ನಮ್ಮ ಕೈಲಾಸನಗರ ಬಡಾವಣೆಯಲ್ಲಿ ದಸರಾ ಉತ್ಸವ ತುಂಬ ವಿಜೃಂಭಣೆಯಿಂದ ಆಚರಣೆ ನಡೀತಾ ಇದೆ. ಈ ರೇವಪ್ಪಯ್ಯ ಸ್ವಾಮಿ ದೇವಸ್ಥಾನದ ಹತ್ತಿರ ನಮ್ಮ ಕಾರ್ಪೊರೇಟರ್ ಪ್ರತಿ ವರ್ಷ ತಪ್ಪದೇ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಡ್ತಾರೆ. ಸೊ ನಮ್ಮ ಬಡಾವಣೆಯ ಸುತ್ತಮುತ್ತ ಬಡಾವಣೆ ಜನರು ಕೂಡ ಇಲ್ಲಿ ಬಂದು ಈ ದಸರಾ ಉತ್ಸವ ಕಾರ್ಯಕ್ರಮ ಭಾಗಿಯಾಗ್ತಾರೆ. ದೇವರು ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ, ಇನ್ನೂ ಹೆಚ್ಚಿನ ಜನ ವರ್ಷ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಬೀದರ್ ನಗರದ ಸಿಂಗ್ ಫಾರ್ಮ್ಹೌಸ್ನಲ್ಲಿ ವಿಜಯದಶಮಿ ಹಬ್ಬದ ನಿಮಿತ್ತ ಪಂಜಾಬಿನ ಶ್ರೀ ಬಾಬಾ ಬಕಾಲ್ ಸಾಹೇಬ್, ಶ್ರೀ ಮಿಷಲ್ ಶಹೀನ್ ತರ್ನಾದಲ್ನ 16ನೇ ಮುಖ್ಯಸ್ಥರಾದ ಬಾಬಾ ಜೋಗ ಸಿಂಗ್ ಜಿ ನೇತೃತ್ವದಲ್ಲಿ ಕುದುರೆ ಓಟ ಮತ್ತು ಸಾಹಸ ಕಲೆ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕುದುರೆ ಓಟದಲ್ಲಿ ವಿವಿಧ ತಳಿಯ 50ಕ್ಕೂ ಹೆಚ್ಚು ಕುದುರೆ ಸವಾರರು ಭಾಗವಹಿಸಿದ್ದರು. ವಿಜೇತರಿಗೆ ಬಾಬಾಜಿ ಬಹುಮಾನ ಸಹ ವಿತರಿಸಿದ್ದರು. ಅದೇ ರೀತಿ ಸಿಖ್ ಧರ್ಮದ ಯುವಕರು ಸಾಹಸಿ ಕಲೆ ಪ್ರದರ್ಶನ ಸಹ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಜೈ ಭಾರತ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಹವಮಲ್ಲಿನಾಥ ಮಹಾರಾಜರು ನಿರಗುಡಿ ಅವರು ಅತಿಥಿಯಾಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಖ್ಯಾತ ವಕೀಲರಾದ ಶ್ರೀ ಜೋಗಿಂದರ್ ಸಿಂಗ್, ಶ್ರೀ ಸ್ವರ್ಣ ಸಿಂಗ್, ಭಗತ್ ಸಿಂಗ್, ಯಾದವ್ ಬ್ರಿಗೇಡ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜಸ್ಪ್ರೀತ್ ಸಿಂಗ್ ಮೊಂಟಿ, ಭಾರತೀಯ ಗೋಪರಿವಾರದ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ವೀರ್ಶೆಟ್ಟಿ ಖ್ಯಾಮ, ಶ್ರೀ ಶೇರ್ ಸಿಂಗ್ ಜಿ ಹಾಗೂ ಸಂಗಮೇಶ್ ಪಾಟೀಲ್, ಪುಷ್ಪಕುಮಾರ್, ಬಿ ಜಾದವ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.
ಎಲ್ಲ ಜಾಣ್ದು ಫಿರ್ ವಾಪಸಿ ಮಾತಾ ಸಾಹೇಬ್ ಬೀದರ್ನಗರದ ಗುರುದ್ವಾರ ಪರಿಸರದಲ್ಲಿ ಸಿಂಗ್ ಫಾರ್ಮ್ ಹೌಸ್ನಲ್ಲಿ ಪಂಜಾಬ್ನ ಗುರುಗಳಾದ 16ನೇ ಮುಖ್ಯಸ್ಥರಾದ ಸರ್ದಾರ್ ಬಾಬಾ ಜೋಗಾ ಸಿಂಗ್ ಜಿಯವರ ನೇತೃತ್ವದಲ್ಲಿ ವಿಜಯದಶಮಿ ಹಬ್ಬದ ನಿಮಿತ್ತ ಒಂದು ವಿಶೇಷವಾದ ಕುದುರೆ ಓಟ ಸ್ಪರ್ಧೆ ಮತ್ತು ಸಿಖ್ಖರ ಒಂದು ಸಾಹಸ ಕಲೆ ಪ್ರದರ್ಶನವನ್ನು ಇಲ್ಲಿ ನೆರವೇರಿದ್ದು ಸುಮಾರು 20ಕ್ಕೂ ಹೆಚ್ಚು ಕುದುರೆಗಳ ಸಾಹಸವನ್ನು ಇಲ್ಲಿ ಮೆರೆದಿದ್ದಾರೆ. ಈ ಒಂದು ಕಲೆ ಪ್ರದರ್ಶನ ಸಿಖ್ಖರ ಒಂದು ಶಕ್ತಿಗಾತೆ ಮತ್ತು ಯಶಸ್ಸನ್ನು ಕಾಣುವ ಒಂದು ಪ್ರದರ್ಶನವಾಗಿದೆ. ಈ ನಿಮಿತ್ತ ನಮ್ಮ ಮಧ್ಯೆ ಭವ ಮಲ್ಲಿನ ತಪ್ಪಾಜು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಬೀದರ್ನ ಕುಂಬರವಾಡ ಮತ್ತು ಹರದಕೇರಿ ಬಡಾವಣೆಯಲ್ಲಿರುವ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ವಿಜಯದಶಮಿ ನಿಮಿತ್ತ ಶ್ರೀ ಕಾಳಿಕಾದೇವಿ ಪಲ್ಲಕ್ಕಿ ಉತ್ಸವ ಅಲಂಕೃತ ವಾಹನದಲ್ಲಿ ದೇವಿಯ ಮೂರ್ತಿ ಮತ್ತು 5 ದಿನಗಳ ಕಾಲ ಅನ್ನ ನೀರು ಬಿಟ್ಟು ಅನುಷ್ಠಾನಗೈದ ದೇವಿ ಆರಾಧಕಿ ಪುಣ್ಯವತಿ ಬಾಯಿ ಅವರ ಭವ್ಯ ಮೆರವಣಿಗೆ ನಗರದಲ್ಲಿ ನಡೆಯಿತು. ಕುಂಬರವಾಡದಿಂದ ಹೊರಟ ಮೆರವಣಿಗೆಯು ಹೂಗೇರಿ ಬಡಾವಣೆ ಎಸ್ಪಿ ಮನೆ ಮಾರ್ಗವಾಗಿ ಹೈದರಾಬಾದ್ ರಸ್ತೆಯಲ್ಲಿರುವ ಸನಾತನ ಹನುಮಾನ ಮಂದಿರಕ್ಕೆ ತೆರಳಿ ದರ್ಶನ ಪಡೆದು ಮರಳಿ ಲಾಡ್ಗೇರಿ ಬಡಾವಣೆಯ ಮುಖ್ಯ ಬೀದಿ ಮೂಲಕ ಕುಂಬರವಾಡಕ್ಕೆ ತೆರಳಿ ಕೊನೆಗೊಂಡಿತ್ತು. ನಂತರ ಬಡಾವಣೆಯ ಎಲ್ಲ ಮಂದಿರಗಳಿಗೆ ತೆರಳಿ ದರ್ಶನ ಪಡೆದು ರಾಮ್ಚೌಕ್ ಮೂಲಕ ಕಾಳಿಕಾದೇವಿ ದೇವಸ್ಥಾನಕ್ಕೆ ತೆರಳಿ ಕೊನೆಗೊಳ್ಳಿದೆ. ಹಳದಕೇರಿ ಬಡಾವಣೆಯ ದೇವಿ ಪಲ್ಲಕ್ಕಿ ಮೆರವಣಿಗೆ ಈ ಮಾರ್ಗದಲ್ಲಿಯೇ ಸಂಚರಿಸಿತ್ತು. ಮೆರವಣಿಗೆಯಲ್ಲಿ ಮಕ್ಕಳು ಕೋಲಾಟ ಲೇಜಿ ನೃತ್ಯ ಹಾಗೂ ಭಕ್ತಿಗೀತೆಗಳಿಗೆ ಮಹಿಳೆಯರು ಸಹ ಹೆಜ್ಜೆ ಹಾಕಿ ಖುಷಿಪಟ್ಟರು. ಕುಂಬರವಾಡ ಮತ್ತು ಹಳದಕೇರಿ ಬಡಾವಣೆಯ ದೇವಿ ಪಲ್ಲಕ್ಕಿ ಉತ್ಸವಕ್ಕೆ ವಿವಿಧೆಡೆ ಯುವಕರ ಪಡೆ ಭವ್ಯ ಸ್ವಾಗತಿಸಿ ಬರಮಾಡಿಕೊಂಡಿತ್ತು. ಅಲ್ಲಲ್ಲಿ ಪೆಂಡೋಲ್ ವಿದ್ದು ದೀಪಾಲಂಕಾರ ಮಾಡಿ ಗಮನ ಸೆಳೆದಿದೆ. ಕೆಲವೆಡೆ ವೇದಿಕೆ ಕಾರ್ಯಕ್ರಮ ಸಹ ನಡೆಯಿತು. ಅಲ್ಲಲ್ಲಿ ಪ್ರಸಾದ, ಕುಡಿಯುವ ನೀರು, ಇತರೆ ಪಾನೀಯ ವ್ಯವಸ್ಥೆಯೂ ಮಾಡಲಾಗಿತ್ತು. Thank you.
ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಅಲ್ಲಿ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ಇಲ್ಲಿಗೆ ಬಿಂದಾಳದಿಂದ ಪಾರ್ಕಿ ಹೊರಟು ಹೊರಟು ಹೂಗೇರಿ ಹೂಗೇರಿಯಿಂದ ಹನುಮಾನ್ ಮಂದಿರ ಹನುಮಾನ್ ಮಂದಿರ ನಾಡಗೇರಿ ನಾಡಗೇರಿಯಿಂದ ತುಂಬಲವಾಡ ತಲುಪುತ್ತದೆ. ತುಂಬಲವಾಡದಲ್ಲಿ ನನಗೆ ಮುಕ್ತಾಯ ಕೊಡುತ್ತದೆ. ಹುಣ್ಣಿಮೆಯ ದಿವಸ 17ನೇ ತಾರೀಕು ಕುಮ್ಮಡ ಗ್ರಾಮದಲ್ಲಿ ಪ್ರಸಾದ ಭಜನೆ ಕೀರ್ತನೆ ಮತ್ತು ಅಭಿಷೇಕ ಯಾರೇ ಬರಲಿ ಅವರಿಗೆ ಅವಕಾಶ ಗರ್ಭಗುಡಿಯಲ್ಲಿ ಹೋಗಲು ಅವಕಾಶ ಮಾಡಿಕೊಡಲಾಗುತ್ತದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.